ಕೆಐಎಡಿಬಿ ಅಪರ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಯ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು ಅಪರ ನಿರ್ದೇಶಕ ಸಿಟಿ ಮುದ್ದು ಕುಮಾರ್ಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಏಕಕಾಲದಲ್ಲೇ 7 ಕಡೆ ಲೋಕಾಯುಕ್ತ ರೇಡ್ ಅನ್ನು ಮಾಡಿರುವಂತಹ ಯಾರು ಕೆಐಎಡಿಬಿ ಅಪರ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂತ ಮುದ್ದು ಕುಮಾರ್, ಸಿಟಿ ಮುದ್ದು ಕುಮಾರ್ ಅವರ ಮನೆ. ಈ ಸಿಟಿ ಮುದ್ದು ಕುಮಾರ್ ಅವರ ಮನೆ ಮೇಲೆ ಏಕಕಾಲದಲ್ಲಿ 7 ಕಡೆಗಳಲ್ಲಿ ಲೋಕಾಯುಕ್ತ ರೇಡ್ ಅನ್ನು ಮಾಡಿರುವಂತಹ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ, ನಾಗರಭಾವಿಯ 2ನೇ ಹಂತದಲ್ಲಿರುವ ಅವರು ವಾಸವಿರುವಂತ ಮನೆ, ವಾಸದ ಮನೆ ಆಗಿರುವಂತ ನಾಗರಭಾವಿಯ 2ನೇ ಹಂತದಲ್ಲಿ ಅವರ ಮನೆ ಇದೆಯಲ್ಲ, ಆ ಮನೆಯಲ್ಲಿ ರೇಡ್ ಮಾಡಲಾಗಿದೆ. ಮತ್ತೊಂದು ರೇಸ್ ಕೋರ್ಸ್ ರಸ್ತೆಯ ಖನಿಜ ಭವನದಲ್ಲಿರುವಂತ ಅವರ ಕಚೇರಿ ಮೇಲೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ಜೊತೆಗೆ ತುಮಕೂರು ನಗರದ ಬನಶಂಕರಿಯಲ್ಲಿರುವಂತ ಅವರ ಮನೆ ಮೇಲೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ಚಿಕ್ಕನಾಯಕನ ಹಳ್ಳಿ ಪಟ್ಟಣದಲ್ಲಿರುವಂತ ಮನೆಯಲ್ಲೂ ಕೂಡ ರೇಡ್ ಅನ್ನು ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು, ಸಿಬ್ಬಂದಿಗಳು ಪರಿಶೀಲನೆಯನ್ನು ಮಾಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ನೋಡಬಹುದು. ಇವರೊಬ್ಬರಿಗೆ ಸಂಬಂಧಿಸಿದಂಥ ಸುಮಾರು 7 ಕಡೆಗೂ ಹೆಚ್ಚು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಏಕವಾಗಿ ಒಂದೇ ಸರಿಗೆ ಇವರು ಮುದ್ದು ಕುಮಾರ್ ಅವರ ಮನೆ ಮೇಲೆ ರೇಡ್ ಅನ್ನು ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಹೇಶ್, ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ತುಮಕೂರಿನ ಪ್ರತಿನಿಧಿ ಮಹೇಶ್. ಬೆಳಗ್ಗೆ ಏಕಾಏಕಿಯಾಗಿ ಕೆಐಎಡಿಬಿ ಅಧಿಕಾರಿ ಮನೆ ಮೇಲೆ ದಿಢೀರಂತ ದಾಳಿ ನಡೆದಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ರೇಡ್ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಇನ್ನು ರೇಡ್ ಮುಂದುವರಿತಾ ಇದೆಯಾ, ಹೇಗೆ ಅಂತ? ಎಸ್ ವಿಜಯ್ ಭಾಸ್ಕರ್, ಇಂದು ಮುಂಜಾನೆಯಿಂದಲೇ ಈ ಒಂದು 7 ಕಡೆಗೂ ಹೆಚ್ಚು ಕಡೆಗಳಲ್ಲಿ ಈ ಒಂದು ಲೋಕಾಯುಕ್ತ ದಾಳಿ ನಡೆದಿರ್ತಕ್ಕಂಥದ್ದು. ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಏನು ದಾಖಲೆ ಪತ್ರ ಮತ್ತೆ ಮನೆಗಳ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಏನು ತುಮಕೂರಿನ ಒಂದು ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಬನಶಂಕರಿಯಲ್ಲಿ ಒಂದು ಮನೆ ಇದೆ, ಅವರದೇ ಆದಂತ ಮನೆ ಅಂದ್ರೆ ಮುದ್ದು ಕೃಷ್ಣ ಅವರ ಮನೆ ಇದೆ, ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ಅವ್ರದ್ದೊಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿರ್ತಕ್ಕಂಥದ್ದು. ಮತ್ತೆ ಚಿಕ್ಕನಾಯಕನಹಳ್ಳಿ ಫಾರ್ಮ್ ಹೌಸ್ ಮತ್ತೆ ಮನೆ ಹೀಗೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಈಗ ಏನು ಏನು ಮುದ್ದು ಕೃಷ್ಣ ಅವರಿಗೆ ಸೇರಿದಂತಹ ಆಸ್ತಿ ಪಾಸ್ತಿಗಳನ್ನೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ಜೊತೆಗೆ ಏನು ಬೆಂಗಳೂರಿನಲ್ಲಿ ಅವರು ವಾಸ ಇರ್ತಕ್ಕಂಥದ್ದು, ನಾಗರಬಾವಿಯ ಅಲ್ಲಿ ಇರ್ತಕ್ಕಂಥದ್ದು, ಅಲ್ಲೂ ಕೂಡ ಈ ಒಂದು ಏನು ದಾಳಿ ನಡೆಸಿ ಆ ಒಂದು ದಾಖಲೆ ಪತ್ರಗಳನ್ನ ಮತ್ತೆ ಏನು ಆಸ್ತಿ ಪತ್ರಗಳನ್ನೆಲ್ಲ ಕೂಡ ಈಗ ಏನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರು ಏನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕಬ್ಬನ್ ಪಾರ್ಕ್ ಹತ್ರ, ಅಲ್ಲೂ ಕೂಡ ಏನು ಖನಿಜ ಭವನ ಅಲ್ಲೂ ಕೂಡ ಅವರು ದಾಳಿಯನ್ನ ಮಾಡಿ ಏನು ಒಂದು ಈ ಒಂದು ಅಂದ್ರೆ ಅವರಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಂದ್ರೆ ಸಂಜೆವರೆಗೂ ಕೂಡ ಈ ಒಂದು ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ ವಿಜಯ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇದೀಗ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥವರ ಕಚೇರಿ ಹಾಗೂ ನಾಗರಭಾವೆಯಲ್ಲಿರುವಂಥ ಅವರ ನಿವಾಸ, ತುಮಕೂರಿನಲ್ಲಿರುವಂಥ ಅವರ ನಿವಾಸ, ಎಲ್ಲ ಕಡೆ ಕೂಡ ಏಕಕಾಲಕ್ಕೆ 7 ಕಡೆ ಈ ಅಧಿಕಾರಿಯ ಮನೆ ಮೇಲೆ ರೇಡನ್ನು ಮಾಡಿದ್ದು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತಷ್ಟು ಸುದ್ದಿ ಕೊಡ್ತೀನಿ.